ನಮಸ್ಕಾರ ಸಾಯಿ ಟಿವಿಗೆ ಸ್ವಾಗತ ನಮ್ಮ ಸಾಯಿ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಸಂಬಳ್ಳಿ ಗ್ರಾಮದ ವಿಜೇಂದ್ರ ಇಂಡಿಯನ್ ಪೆಟ್ರೋಲ್ ಬಂಕ್ನಿಂದ ಯುಗಾದಿ ಹಬ್ಬದವರೆಗೂ ವಿದ್ಯುತ್ ಚಾಲಿತ ವಾಹನಗಳಿಗೆ ಉಚಿತವಾಗಿ ಚಾರ್ಜಿಂಗ್ ಮಾಡಲಾಗುತ್ತಿದ್ದು ಗ್ರಾಹಕರು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ವಿಜೇಂದ್ರ ಇಂಡಿಯನ್ ಪೆಟ್ರೋಲ್ ಬಂಕ್ ಮಾಲೀಕ ಆಮು ಲಕ್ಷ್ಮೀನಾರಾಯಣ ಕೋರಿದ್ದಾರೆ ವಾಯು ಮಾಲಿನ್ಯ ಹಾಗೂ ಶಬ್ದ ಮಾಲಿನ್ಯ ತಡೆಯಲು ವಿದ್ಯುತ್ ಚಾಲಿತ ವಾಹನಗಳು ಸಹಕಾರಿಯಾಗಲಿದೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಈ ವಾಹನಗಳನ್ನು ಬಳಸುವ ಸಾಧ್ಯತೆ ಇರುವುದರಿಂದ ಸ್ಥಳೀಯವಾಗಿಯೇ ಚಾರ್ಜಿಂಗ್ ಪಾಯಿಂಟ್ ಪ್ರಾರಂಭಿಸುವುದು ಜನತೆಗೆ ಸುಲಭವಾಗಿದೆ ಎಂದರು ಈ ಸಂದರ್ಭದಲ್ಲಿ ಮುಖಂಡರಾದ ವಿಜೇಂದ್ರ ವಿಶ್ವನಾಥ್ ವರದರಾಜ್ ಲಕ್ಷ್ಮಣ್ ಹರೀಶ್ ಗಣೇಶ್ ಸೇರಿದಂತೆ ಪೆಟ್ರೋಲ್ ಬಂಕ್ ಸಿಬ್ಬಂದಿ ಹಾಗೂ ಗ್ರಾಹಕರು ಭಾಗವಹಿಸಿದ್ದರು ಈ ವೆಹಿಕಲ್ ಚಾರ್ಜಿಂಗ್ ಇದನ್ನು ಇಂಡಿಯನ್ ಎಲೆಕ್ಟ್ರಾನಿಕ್ ವೆಹಿಕಲ್ ಇದನ್ನು ನಾವು ನಮ್ಮ ಐವಸಿಯವರ ಒಂದು ಉತ್ತೇಜನದ ಮೇರೆಗೆ ನಮ್ಮ ಅಧಿಕಾರಿಗಳ ಒಂದು ಹೇಳಿ ನೀವು ಅದರ ನಮ್ಮ ಇದರಲ್ಲಿ ಇದು ಮಾಡಿ ಅದಕ್ಕೆ ಹೆಚ್ಚು ಉತ್ತೇಜನ ಬರುತ್ತೆ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಬರುತ್ತೆ ಆ ಒಂದು ಬಂದಂಥ ಸಂದರ್ಭದಲ್ಲಿ ನಾವು ಅದಕ್ಕೆ ಪ್ರಮೋಟರ್ಸ್ ಆಗಬೇಕು ನಾವು ಐವಸಿನೇ ಹೆಚ್ಚು ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಕೂಡ ಅತಿ ಹೆಚ್ಚು ಎಲೆಕ್ಟ್ರಾನಿಕ್ ಕೇಂದ್ರಗಳನ್ನು ಸ್ಥಾಪನೆ ಮಾಡೋದಕ್ಕೆ ನಾವು ಮುಂದಾಗಬೇಕು ಜನಕ್ಕೆ ನಾವು ಉಪಯೋಗ ಆಗತಕ್ಕಂಥ ಒಂದು ಇದನ್ನು ನಾವು ಈಗಲಿಂದ ಕೂಡ ಮಾಡಬೇಕು ಈಗ ನಾವು ಬರೀ ಆದಾಯ ದೃಷ್ಟಿ ಇಟ್ಕೊಂಡಿರಬಾರ್ದು ಸಾಮಾಜಿಕ ಕಳಕಳಿಯಿಂದ ಗ್ರಾಮೀಣ ಭಾಗದಲ್ಲೂ ಕೂಡ ಜನಕ್ಕೆ ಹೆಚ್ಚು ಪೊಲ್ಯೂಷನ್ ಮುಕ್ತವಾದಂತಹ ಏನು ಪೆಟ್ರೋಲು ಡೀಸಲು ಈ ಥರ ಇಲ್ಲದೇ ಇರತಕ್ಕಂಥ ಎಥನಾಲ್ ಬರ್ತಾ ಇತ್ತು ಅದರ ಜೊತೆಗೆ ಈ ಒಂದು ಎಲೆಕ್ಟ್ರಾನಿಕ್ ವೆಹಿಕಲ್ ಒಂದು ಸಾಂದ್ರತೆಯನ್ನು ಕೊಟ್ಟು ಆ ಒಂದು ಇದನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಜನ ಇದನ್ನು ಉಪಯೋಗಿಸೋಕ್ಕೆ ಇದು ಮಾಡಬೇಕು ಮುಂದಿನ ದಿನಗಳಲ್ಲಿ ಅನೇಕ ವೆಹಿಕಲ್ಸ್ ಕೂಡ ಸಣ್ಣ ಸಣ್ಣ ವೆಹಿಕಲ್ಸ್ ಇರ್ಬೋದು ದ್ವಿಚಕ್ರ ವಾಹನಗಳು ಮತ್ತು ನಾಲ್ಕು ಚಕ್ರ ವಾಹನಗಳು ಎಲ್ಲವೂ ಕೂಡ ಮುಂದಿನ ದಿನಗಳು ಹೆಚ್ಚು ಹೆಚ್ಚು ಬರ್ತದೆ ಆದ್ದರಿಂದ ಈ ಒಂದು ಇದನ್ನು ನಾವು ಕೆಜಿಎಫ್ ತಾಲೂಕಿನಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಇದನ್ನು ಮಾಡಿದ್ದೀವಿ ಆದ್ದರಿಂದ ಇವತ್ತು 2022 ಇದು ವಿಶೇಷವಾದಂಥ ದಿನ ಇದು ಸಾವಿರ ಲಕ್ಷಾಂತರ ವರ್ಷಗಳಿಗೆ ಒಮ್ಮೆ ಇದು ಬರ್ತಕ್ಕಂಥ ಒಂದು ಸುಸಂದರ್ಭದಲ್ಲಿ ಈ ಒಂದು ಇದನ್ನು ಕಾರ್ಯಾಗಾರವನ್ನು ನಮ್ಮ ಐವಸಿ ಅಧಿಕಾರಿಗಳ ಒಂದು ಉತ್ತೇಜನ ಮೇರೆಗೆ ನಾವು ಇವತ್ತು ಇಲ್ಲಿ ಇದನ್ನು ಪ್ರಾರಂಭ ಮಾಡಿದ್ದೇವೆ ಆ ಒಂದು ಇದಕ್ಕೆ ನಾವು ಯುಗಾದಿ ಹಬ್ಬ ಅಂದರೆ 2023-2022ರವರೆಗೂ ಕೂಡ ಉಚಿತವಾಗಿ ಯಾವುದೇ ಒಂದು ನಾವು ಚಾರ್ಜ್ ಮಾಡ್ತಕ್ಕಂಥವ್ರ ಹತ್ರ ಏನು ವಸೂಲಿ ಮಾಡಿಕೊಳ್ಳದೆ ಫ್ರೀಯಾಗಿ ಕೊಡ್ತಕ್ಕಂಥ ಒಂದು ಇದನ್ನು ಹೆಮ್ಮೆಯಿಂದ ಇದನ್ನು ನಾವು ಮಾಡಿದ್ದೇವೆ ಇದಕ್ಕೆ ಸಾರ್ವಜನಿಕರು ಯಾರು ಬೇಕಾದ್ರೂ ಇದನ್ನು ಸದುಪಯೋಗವನ್ನು ಪಡ್ಕೋಬೋದು ವಿಜೇಂದ್ರ ಪೆಟ್ರೋಲಿಯಂ ಕ್ಯಾಸಂಬಳ್ಳಿ ಇದು ನಾನು ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಕೆಜಿಎಫ್ ತಾಲೂಕಿನಲ್ಲೇ ಎಲೆಕ್ಟ್ರಾನಿಕ್ ವೆಹಿಕಲ್ ಚಾರ್ಜಿಂಗ್ ಸ್ಟೇಷನ್ ಕೆಜಿಎಫ್ ತಾಲೂಕಿನಲ್ಲೇ ಘಂಟಾಘೋಷವಾಗಿ ಹೇಳ್ತೀವಿ ಇದು ಮೊಟ್ಟ ಮೊದಲನೆಯ ಎಲೆಕ್ಟ್ರಾನಿಕ್ ವೆಹಿಕಲ್ ಚಾರ್ಜಿಂಗ್ ಸ್ಟೇಷನ್ ನಾವು ಇದರ ಮುಖಾಂತರ ಎಲೆಕ್ಟ್ರಾನಿಕ್ ವೆಹಿಕಲ್ನ ಸಾರ್ವಜನಿಕರು ಕಮ್ಯೂಟರ್ಸು ಹೆಚ್ಚಾಗಿ ಯೂಸ್ ಮಾಡಲಿ ಅಂತ ನಮ್ಮ ಒಂದು ಪೆಟ್ರೋಲ್ ಬಂಕಿಂದ ಪ್ರಮೋಟ್ ಮಾಡೋಕ್ಕೆ ನಾವು ಇಚ್ಛಿಸಿದ್ದೀವಿ ಅದಕ್ಕೆ ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ ನಾನು ಇನ್ನೂ ಶೋರ್ ಆಗಿ ಹೇಳ್ತೀನಿ ಇವಾಗ ನಮ್ಮ ಯುರೋಪಿಯನ್ ಕಂಟ್ರೀಸ್ ಇರ್ಬೋದು ಯು ಎಸ್ ಅಲ್ಲಿ ಇರ್ಬೋದು ಅವರ 50-60% ವೆಹಿಕಲ್ಸ್ ಅವರು ಎಲೆಕ್ಟ್ರಾನಿಕ್ ವೆಹಿಕಲ್ಗೆ ಮಾರ್ಪಾಡಾಗಿದ್ದಾರೆ ಯಾಕೆ ಅಂತಂದರೆ ಪೆಟ್ರೋಲ್ ಡೀಸೆಲ್ ವೆಹಿಕಲ್ಸ್ನಲ್ಲಿ ಜಾಸ್ತಿ ಮಾಲಿನ್ಯ ಆಗೋದ್ರಿಂದ ಆ ವೆಹಿಕಲ್ಸ್ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಯೂಸ್ ಮಾಡೋದ್ರಿಂದ ಮಾಲಿನ್ಯತೆ ಕಡಿಮೆ ಆಗೋದ್ರಿಂದ ಅದನ್ನು ಜಾಸ್ತಿ ಪ್ರಮೋಟ್ ಮಾಡ್ತಿದ್ದಾರೆ ವೆಸ್ಟರ್ನ್ ಕಂಟ್ರೀಸಲ್ಲಿ ನಮ್ಮಲ್ಲಿ ಇನ್ನೂ ಅದರ ಇನ್ನು ಏನು ಅದನ್ನು ಉಪಯೋಗಿಸ್ಕೊಳ್ಳೋದು ಇನ್ನೂ ಕಡಿಮೆ ಆಗಿದೆ ಆ ರೀತಿ ನಮ್ಮ ದೇಶದಲ್ಲೂ ಇದನ್ನು ನಾವು ಪ್ರಮೋಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ನಮ್ಮ ಗ್ರಾಮೀಣ ಪ್ರದೇಶದಲ್ಲೂ ಇದನ್ನು ಪ್ರಮೋಟ್ ಮಾಡಬೇಕು ಅನ್ನೋ ಒಂದು ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು